Nina Bhagavanta, Nina Bhagavanta, Nina Bhagavanta. 1970ರಲ್ಲಿ ತೆರೆ ಕಂಡ ತ್ರಿವೇಣಿ ಚಿತ್ರದ ಈ ಹಾಡು ಬರೆಯಲು ಅಂದು ನಿರ್ದೇಶಕ ಎಂಎನ್ ಪ್ರಸಾದ್ ರವರು ಒಬ್ಬ ಯುವಕನಿಗೆ ಅವಕಾಶ ನೀಡಿದರು. ಹೆಸರಿನಷ್ಟೇ ವಿಭಿನ್ನವಾದ ಪ್ರತಿಭೆ ಹೊಂದಿದ ಆ ಯುವಕನೇ ಕನ್ನಡ ಚಿತ್ರ ಸಂಗೀತ ರತ್ನ ಹಂಸಲೇಖ. ಹೀಗೆ ಆ ನೀನಾ ಭಗವಂತ ಅನ್ನೋ ಹಾಡಿನ ಮುಖಾಂತರ ನಾನು ಚಲನಚಿತ್ರರಂಗದ ರೆಕಾರ್ಡಿಂಗ್ ಸೆಕ್ಷನ್ಗೆ ಕಾಲಿಟ್ಟೆ. ಅಲ್ಲಿಂದ ಒಂದು 16-17 ವರ್ಷಗಳ ಗ್ಯಾಪ್ ನಾನು ಮತ್ತೆ ಬರಲಿಲ್ಲ. ಅದಾದ ನಂತರ ಹಂಸಲೇಖ ಅವರು ಗೆಳೆಯರೊಂದಿಗೆ ವಿವೇಕರಂಗ ಎಂಬ ನಾಟಕ ತಂಡವನ್ನು ಕಟ್ಟಿ ರಾಜ್ಯದಾದ್ಯಂತ ನಾಟಕಗಳನ್ನು ಪ್ರದರ್ಶಿಸಿದರು. ವಿವೇಕರಂಗ ನಾಟಕ ತಂಡ ಅರೆಹವ್ಯಾಸಿ ವೃತ್ತಿ ನಾಟಕ ಮಂಡಳಿ, ಅದು ನಮ್ಮ ಗೆಳೆಯರೆಲ್ಲ ಸೇರ್ ಮಾಡಿಕೊಂಡದ್ದು. ನಾಟಕ ರಂಗದಲ್ಲಿ ಆಗಾದಂಥ ಬದಲಾವಣೆಗಳನ್ನು ನಾವು ಹವ್ಯಾಸಿ ವೃತ್ತಿ ರಂಗಮಂಗದಲ್ಲಿ ಅಳವಡಿಸಿ ಹಳ್ಳಿಗಳಿಗೆ ಹೋಗಿ ಪ್ರದರ್ಶನ ಮಾಡ್ತಿದ್ವಿ. ಅಲ್ಲಿಂದ ನಾವು ಕೈಚೆಲ್ಲಿ ಬಂದ್ವಿ. ಸಿನಿಮಾ ಮಾಡಬೇಕು ಅಂತ ನನ್ನ ಗೆಳೆಯರೆಲ್ಲ ಒತ್ತಾಯ ಮಾಡಿದ್ರು. ರಾಹುಲ್ಚಂದ್ರ ಅಂತ ನನ್ನ ನಾಟಕವನ್ನೇ ಸಿನಿಮಾಗೆ ಮಾಡೋಕೆ ಪ್ರಯತ್ನ ಪಟ್ವಿ. ಗೆಳೆಯರ ಒತ್ತಾಯಕ್ಕೆ ಕಟ್ಟುಬಿದ್ದು 1984ರಲ್ಲಿ ಹಂಸಲೇಖ ಅವರು ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನ ಮತ್ತು ಸಂಗೀತ ಸಂಯೋಜನೆ ಮಾಡಿದ ಚಿತ್ರ ರಾಹುಚಂದ್ರ. ಆದರೆ ಅವರು ಉತ್ತುಂಗಕ್ಕೇರಿ ಯಶಸ್ಸನ್ನು ಕಂಡಿದ್ದು ನಟ ನಿರ್ದೇಶಕ ರವಿಚಂದ್ರನ್ ರವರ ಪ್ರೇಮಲೋಕ ಚಿತ್ರದಿಂದ. ಅಂದಿನಿಂದ ರವಿಚಂದ್ರನ್ ಹಂಸಲೇಖರದು ಯಾರೂ ಬಿಡಿಸಲಾಗದ ಜೋಡಿಯಾಯಿತು. ಇವರಿಬ್ಬರೂ ಸೇರಿ ಕನ್ನಡ ಚಿತ್ರ ರಸಿಕರಿಗೆ ಕೊಟ್ಟ ರಸದೌತಣ ಒಂದೇ ಎರಡೆ: ರಣಧೀರ, ಅಂಜದ ಗಂಡು, ಬಣ್ಣದ ಗೆಜ್ಜೆ. ಅಣ್ಣಯ್ಯ, ಅಕ್ಕರೆ ಸಕ್ಕರೆ ತಾರೆ, ಯುಗ ಪುರುಷ, ಒಬ್ಬಡು ಸುಂದರಿ ಇದ್ದಡು, ರಾಮಾಚಾರಿ, ಕಲ್ಯಾಣವಂತೆ, ಪ್ರೀತ್ಸೋತ್ತಪ್ಪ. ಹೀಗೆ 20ಕ್ಕೂ ಹೆಚ್ಚು ಅದ್ಭುತ ಸಂಗೀತವುಳ್ಳ ಯಶಸ್ವಿ ಚಿತ್ರಗಳನ್ನು ನೀಡಿತ್ತು ಈ ಜೋಡಿ. ಹಂಸಲೇಖರು ಒಟ್ಟು 300ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಸಾಹಿತ್ಯ ನೀಡಿ ಸಂಗೀತ ಸಂಯೋಜಿಸಿದ್ದಾರೆ. ಅವರ ಸಂಗೀತ ಶೈಲಿಯು ಕರ್ನಾಟಿಕ್, ಹಿಂದೂಸ್ತಾನಿ ಹಾಗೂ ಪಾಶ್ಚಿಮಾತ್ಯ ಸಂಗೀತದ ಒಂದು ಸುಂದರ ಸಮ್ಮಿಶ್ರಣವಾಗಿದೆ. ಚೈತ್ರದ ಪ್ರೇಮಾಂಜಲಿ, ಬಾನಲ್ಲೆ ಮಧುಚಂದ್ರಕ್ಕೆ, ಮುತ್ತಿನ ಹಾರ, ಅಣ್ಣ ತಂಗಿ, ಬೆಳ್ಳಿ ಕಾಲುಂಗುರ, ಪ್ರೀತ್ಸೆ, ಮಣ್ಣಿನ ದೋಣಿ, ಓಂ, ನೆನಪಿರಲಿ, ಮಹಾಕ್ಷತ್ರಿಯ, ಶಬ್ದವೇದಿ, ಹೀಗೆ 100+ ಅಪೂರ್ವವಾದ ಸಂಗೀತವುಳ್ಳ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟವರು ಹಂಸಲೇಖ. ರಾಜ್ಕುಮಾರ್ ಅಭಿನಯದ ಆಕಸ್ಮಿಕ ಚಿತ್ರದ ಹಂಸಲೇಖ ಸಂಯೋಜಿಸಿದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ ಗೀತೆಯು ಅಘೋಷಿತ ನಾಡಗೀತೆಯಾಗಿ ಉಳಿದಿದೆ. ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಅಷ್ಟು ಪರಿಣಾಮಕಾರಿ. ಹಂಸಲೇಖರು ಸಂಗೀತದಲ್ಲಿ ವಿಶಿಷ್ಟ ರೀತಿಯ ಪ್ರಯೋಗ ಮಾಡುವುದರಲ್ಲಿ ಎತ್ತಿದ ಕೈ. ಒಂದೇ ಒಂದು ವಾದ್ಯ ಬಳಸಿ ಹಿನ್ನೆಲೆ ಸಂಗೀತ ಸಂಯೋಜಿಸಿದ ಕೋಣ ಈ ದೈತೆ, ಯಾವುದೇ ಸಿಂಥೆಟಿಕ್ ಸೌಂಡ್ ಬಳಸದೆ ಸಂಗೀತ ನಿರ್ದೇಶಿಸಿದ ಹಗಲುವೇಷ ಇದಕ್ಕೆ ಉದಾಹರಣೆಗಳು. ಇಂತಹ ಪ್ರತಿಭಾ ಕಾರಂಜಿಯ ಜನನ ಆದದ್ದು 1951 ಜೂನ್ 23ರಂದು ತುಳಸಿ ತೋಟದಲ್ಲಿ ಗೀತಾ ಪವರ್ ಪ್ರೆಸ್ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್, ತುಂಬ ಸಾಂಸ್ಕೃತಿಕವಾಗಿ ತುಂಬ ಮುಖ್ಯವಾದ ಮುದ್ರಣಾಲಯ ಅದು. ಆ ಮುದ್ರಣಾಲಯದ ಒಡೆಯರು ನನ್ನ ತಂದೆ ಶ್ರೀ ಕೆ ಎಚ್ ಗೋವಿಂದರಾಜು ಅಂತ, ತಾಯಿ ರಾಜಮ್ಮ. ಅವರಿಗೆ ನಾನು 13ನೇ ಮಗನಾಗಿ ತುಳಸಿ ತೋಟದಲ್ಲಿ ಹುಟ್ಟಿದೆ. ಇವರ ಮೂಲ ಹೆಸರು ಗಂಗರಾಜು. ತಂದೆ ನಾಟಕಕಾರರಾಗಿದ್ದರು.
ಅಣ್ಣ ಬಾಲಕೃಷ್ಣ ಒಬ್ಬ ಉತ್ತಮ ಗಾಯಕ ಹಾಗೂ ಆರ್ಕೆಸ್ಟ್ರಾ ನಡೆಸುತ್ತಿದ್ದರು. ಇಂತಹ ಸಾಂಸ್ಕೃತಿಕ ಪರಿಸರದಲ್ಲಿ ಬೆಳೆದ ಗಂಗರಾಜು ಅಣ್ಣನ ಆರ್ಕೆಸ್ಟ್ರಾದಲ್ಲಿ ಮ್ಯಾಂಡೋಲಿನ್ ಬಾರಿಸುವುದು ಹಾಗೂ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುವುದನ್ನು ರೂಢಿಸಿಕೊಂಡಿದ್ದರು. ತಂದೆಗೆ ಈ ಅಭಿನಯ ಮತ್ತು ಹಾಡುಗಾರಿಕೆ ಒಟ್ಟಾಗಿ ಜೊತೆಯಲ್ಲಿ ಹುಟ್ಟು ಪ್ರತಿಭೆ ಅವರಿಗೆ ಅದು. ಹಾಗಾಗಿ ಮನೆ ಮಕ್ಕಳಿಗೆಲ್ಲ ಅವರು ಜೀನ್ಸ್ ಮುಖಾಂತರ ಅದನ್ನು ಧಾರೆ ಎರೆದರು. ನಮ್ಮನೇಲಿ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಹಾಡೋದೇ. ಅಣ್ಣನ ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡಿದ್ದು ಅವರು ಸಂಗೀತ ಸಂಯೋಜಕರಾಗುವುದಕ್ಕೆ ಅಡಿಪಾಯವಾಯಿತು. ಗಂಗರಾಜುವಿನಲ್ಲಿದ್ದ ಕವಿ ಅಥವಾ ಒಬ್ಬ ಸಾಹಿತಿಗೆ ಕಿಚ್ಚು ಹತ್ತಿದ್ದು ಅಪ್ಪನ ಮುದ್ರಣಾಲಯಕ್ಕೆ ಮುದ್ರಿತವಾಗಲು ಬರುತ್ತಿದ್ದ ನಾಟಕ, ಕವನ, ಜಾನಪದ ಹಾಡುಗಳು ಮುಂತಾದವುಗಳನ್ನು ಓದಿ ಮುಖೇಡಿ ಮೂವರನ್ನು ಹಿಡಿದು ಸಕಂಚಿಕೆ ವಿಚಾರಿಸಲು ಅಂದು ನಾಕೇಮಿ ತೆಲಿದು ಸ್ವಾಮಿ ಎಂದು ಹಾಕಿದ ಕಣ್ಣೀರು ಗೋವಿಂದ ರೆಡ್ಡಿಯು ನ್ಯಾಯಾಧಿಪತಿ ಮುಂದು. ಆಡುಭಾಷೆಯಲ್ಲಿ ಇಷ್ಟು ಪರಿಣಾಮಕಾರಿಯಾದ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋದು ನನ್ನ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗ್ತಿತ್ತು. ಇದರಿಂದ ಪ್ರೇರಿತರಾಗಿ ಶಾಲೆಯಲ್ಲಿರುವಾಗಲೇ ಹಲವು ಕವನ ನಾಟಕಗಳನ್ನು ಬರೆದಿದ್ದರು. ಅವರು ಪ್ರೌಢಶಾಲೆಯಲ್ಲಿದ್ದಾಗ ಬರೆದ ಒಂದು ನಾಟಕ ಬೆಳಕಿನ ಮನೆ ಅವರ ಗುರುಗಳಾದ ಲಾವಣಿ ನೀಲಕಂಠಪ್ಪನವರಿಗೆ ಬಹಳ ಮೆಚ್ಚುಗೆಯಾಗಿ ಇವರಿಗೆ ಉಡುಗೊರೆಯಾಗಿ ಒಂದು ಸ್ವಾನ್ ಪೆನ್ ಕೊಟ್ಟರಂತೆ. ಅದರ ಮೇಲೆ ಒಂದು ಐವರಿಯಲ್ಲಿ ಸ್ವಾನ್ ಚಿತ್ರ ಇರುತ್ತೆ. ಆ ಪೆನ್ನನ್ನು ನನಗೆ ಪ್ರೀತಿಯಿಂದ ಅವರು ಉಡುಗೊರೆಯಾಗಿ ಕೊಟ್ಟರು. ಇದರಲ್ಲೇ ಬರೀಬೇಕು ನೀನು, ಇದರಲ್ಲೇ ದೊಡ್ಡ ಲೇಖಕನಾಗಬೇಕು ನೀನು, ಲಾವಣಿಕಾರನಾಗಬೇಕು. ನಾನು ಆ ಪೆನ್ನಲ್ಲಿ ನನ್ನ ಎಲ್ಲ ಚಿಕ್ಕ ಚಿಕ್ಕ ನಾಟಕ ಹಾಡುಗಳನ್ನೆಲ್ಲ ಬರ್ಕೊಳ್ತಿದ್ದೆ. ನಾನು 7ನೇ ತರಗತಿಯಲ್ಲಿದ್ದಾಗ ಒಂದು ನಾಟಕ ಬರೆದೆ, ಬೆಳಕಿನ ಮನೆ ಅಂತ, 3 ಅಂಕಗಳ ನಾಟಕ ಅದು. ಅದರಲ್ಲಿ ಹಾಡು ಇತ್ಯಾದಿ ಏನೇನೋ ಬರೋದು. ಆ್ಯನ್ಯುವಲ್ ಡೇನಲ್ಲಿ ಆ ನಾಟಕನ ನಾನು ಮಾಡಿದಾಗ ಆ ನಾಟಕಕ್ಕೆ 7 ಪ್ರೈಸ್ ಬಂತು. ಅಲ್ಲಿ ಇನ್ನೊಬ್ಬ ಮುಖ್ಯ ಗುರುಗಳು ನನ್ನ ಜೀವನದಲ್ಲಿ ಆಗಿದ್ದಾರೆ, ಅವರು ಕೃಷ್ಣ ಸಾ ಅಂತ, ಅವರು ಮುಖ್ಯೋಪಾಧ್ಯಾಯರು. ಅವ್ರಿಗೆ ಆಶ್ಚರ್ಯವಾಗಿ 7 ಪ್ರೈಸ್ ಬಂತಲ್ಲ ಈ ನಾಟಕ, ಆ ನಾಟಕ ಸ್ಕ್ರಿಪ್ಟ್ ಕೊಡುವಂಥ ಕ್ಲಾಸ್ ರೂಮ್ನಲ್ಲಿ ಕೇಳಿದ್ರು ನನಗೆ. ನಾನು ಕೊಟ್ಟೆ. ಆ ಮೊದಲನೇ ಪೇಜ್ ತೆಗೆದಾಗ ಅದರಲ್ಲಿ ರಚನೆ ಹಂಸಲೇಖನಿ ಅಂತ ಬರೆದಿದ್ದೆ ನಾನು. ಅವ್ರು ಏನಿದು ಹಂಸಲೇಖನಿ ಅಂತ ಕೇಳಿದ್ರು. ನಮ್ಮ ಗುರುಗಳು ಪೆನ್ ಕೊಟ್ಟಿದ್ದಾರೆ ನನಗೆ, ಸ್ವಾನ್ ಪೆನ್ ಅಂತ, ಅದನ್ನು ತರ್ಜುಮೆ ಮಾಡಿದ್ದೀನಿ, ಹಂಸಲೇಖನಿ ಅಂತ ಬಂದಿದೆ ಸರ್. ಇನ್ಮೇಲೆ ನನ್ನ ಕಾವ್ಯನಾಮ ಬಂದು ಹಂಸಲೇಖನಿ ಅಂತ ಜಂಬೋ ಹೇಳಿದೆ. ಕ್ರಮೇಣ ಅದು ಹಂಸಲೇಖ ಎಂದು ಉಳಿಯಿತು. ಹಂಸಲೇಖರು ಕರ್ನಾಟಕ ಸಂಗೀತವನ್ನು ಶಿವರಾಮರ ಬಳಿ, ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತವನ್ನು ಸೆಬಾಸ್ಟಿನ್ರ ಬಳಿ, ಪಿಯಾನೋವನ್ನು ಎಸ್ಕೆ ಜೋಸೆಫರ ಬಳಿ ಹಾಗೂ ಮ್ಯೂಸಿಕ್ ನೊಟೇಷನ್ನನ್ನು ದಾಸನ್ನರ ಬಳಿ ಕಲಿತರು. ಈ ಮಧ್ಯೆ ಅವರು ಲತಾ ಅವರನ್ನು ವಿವಾಹವಾದರು. ಲತಾರವರು ಒಬ್ಬ ಉತ್ತಮ ಹಿನ್ನೆಲೆ ಗಾಯಕಿ ಕೂಡ. 1986 ಹಂಸಲೇಖ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮ್ಯೂಸಿಕ್ ಅರೇಂಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು. ಅವರ ಪ್ರತಿಭೆ ಕಂಡ ನಟ NS ರಾವ್ ಹಂಸಲೇಖರನ್ನು ವೀರಸ್ವಾಮಿಗೆ ಪರಿಚಯಿಸಿದರು. NS ರಾವ್ ನನ್ನನ್ನು ವೀರಸ್ವಾಮಿ ಆಫೀಸ್ ಕರ್ಕೊಂಡೋಗಿ, ಮದ್ರಾಸಿಗೆ ಕರ್ಕೊಂಡೋಗಿ, ನಾನು ನನ್ನ ಹೆಂಡತಿ ಅನ್ನೋ ಒಂದು ಸ್ಕ್ರಿಪ್ಟ್ಗೆ ನನ್ನನ್ನು ನೇಮಕ ಮಾಡಿದರು. ನಾನು ಆ ಸ್ಕ್ರಿಪ್ಟನ್ನು ಪೂರ್ತಿ ಸ್ಕ್ರೀನ್ಪ್ಲೇ, ಕಥೆಗೆ ಬೇಕಾದಂಥ ನೆರವು, ಸಂಭಾಷಣೆ, ಅದಕ್ಕೆ ಬೇಕಾದಂಥ ಹಾಡುಗಳು ಎಲ್ಲವನ್ನ ಸಿದ್ಧಪಡಿಸ್ಕೊಟ್ಟೆ. ರವಿಚಂದ್ರನ್ ಭೇಟಿಯಾಯಿತು. ರವಿಚಂದ್ರನ್ರವರಿಗೆ ಹಂಸಲೇಖ ಅವರು ಬರೆದ ಯಾರೇ ನೀನು ಚೆಲುವೆ ಹಾಡಿನ ಸಾಹಿತ್ಯ ಮೆಚ್ಚಿ ಅದಕ್ಕೆ ಸಂಗೀತ ಸಂಯೋಜಿಸಲು ಹೇಳಿದರು. ಆ ಹಾಡು ಕಂಡ ಯಶಸ್ಸು ಮತ್ತು ಮುಂದೆ ನಡೆದದ್ದು ಈಗ ಇತಿಹಾಸ. ಹಂಸಲೇಖರ ಸಾಧನೆ ಹಾಗೂ ಪ್ರತಿಭೆಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳು ಹೇಳತೀರವು. ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರಕ್ಕೆ ಉತ್ತಮ ಸಂಗೀತ ಸಂಯೋಜಕರಾಗಿ ರಾಷ್ಟ್ರ ಪ್ರಶಸ್ತಿ ದೊರೆತಿದೆ. ರಾಮಾಚಾರಿ, ಪ್ರೀತ್ಸೆ, ಓಂ, ನೆನಪಿರಲಿ ಚಿತ್ರಗಳಿಗೂ ಉತ್ತಮ ಸಂಗೀತಕ್ಕೆ ಫಿಲ್ಮ್ಫೇರ್ ಪ್ರಶಸ್ತಿ ದೊರೆತಿದೆ. ಉತ್ತಮ ಸಾಹಿತ್ಯ ರಚನೆಗೆ ಶ್ರೀ ಮಂಜುನಾಥ, ತುತ್ತಾಮುತ್ತ, ತಾಯಿ ಇಲ್ಲದ ತವರು ಈ ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ದೊರೆತರೆ, ಉತ್ತಮ ಸಂಗೀತ ಸಂಯೋಜನೆಗೆ ಹಾಲುಂಡ ತವರು, ಹೃದಯ ಹೃದಯ ಹಾಗೂ ತಾಯಿ ಇಲ್ಲದ ತವರು ಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿ ದೊರೆತಿದೆ. ಹಂಸಲೇಖರು ಸಂಗೀತವನ್ನು ಕಲಿಯುವ ವಿದ್ಯಾರ್ಥಿಗಳ ಸಲುವಾಗಿ ದೇಸಿ ಮ್ಯೂಸಿಕ್ ಸ್ಕೂಲ್, ಪ್ರೌಢಶಾಲೆ ಮತ್ತು ಕಾಲೇಜನ್ನು ಸ್ಥಾಪಿಸಿದ್ದಾರೆ. ಹಾಗೆಯೇ ದೇಸಿ ಮ್ಯೂಸಿಕ್ ಹೆಸರಿನಲ್ಲಿ ಸಂಗೀತ ವಿಶ್ವವಿದ್ಯಾಲಯವೊಂದನ್ನು ಕಟ್ಟುವ ಕನಸು ಹೊತ್ತಿದ್ದಾರೆ.
ಒಟ್ಟಾರೆ ಹೇಳಬೇಕೆಂದರೆ ಈ ವಿದ್ಯಾಸಂಸ್ಥೆಯಿಂದ ಸಂಗೀತಕ್ಕೆ ಸಂಬಂಧಪಟ್ಟ ಎಲ್ಲ ತರಹದ ಶಿಕ್ಷಣವನ್ನು ತಮ್ಮ ದೇಸಿ ಸೊಗಡಿನಲ್ಲಿ ನೀಡುವುದೇ ಹಂಸಲೇಖರ ಮಹತ್ವಾಕಾಂಕ್ಷೆ. ನಾವು ಪ್ರತಿದಿನ ಯಶಸ್ಸಿನ ಹಾದಿ ಹತ್ರ ನಡೀತಿದ್ದೀವಿ. ಕಷ್ಟಗಳು ಬಂದರೂ ಕೂಡ ಅದರಲ್ಲೇ ನಗು ಕಾಣ್ತಿರುತ್ತೆ ನನಗೆ. ನಿಜವಾಗ್ಲೂ ಹೇಳಬೇಕಾದ್ರೆ ಕೆಳವರ್ಗಗಳಿಂದ ಮೇಲೆ ಬರುವ ಪ್ರತಿಭೆಗಳಿಗೆ ನಾನು ನಿಜವಾಗಿ ಒಂದು ರೋಲ್ ಮಾಡ್ತೀನಿ.